ಓಕೆ ಗೈಸ್, ಈ ಓ ಕ್ಯೂ ನಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಇದೆ. ತುಂಬಾ ತುಂಬಾ ಈಸಿ ಆಗಿರೋ ಕ್ವಶನ್. ಕೆಲವು ಸರಿ 5 ಮಾರ್ಕ್ಸ್ ಕೇಳ್ಬಿಡ್ತಾನೆ. ಜಸ್ಟ್ ಒನ್ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಏನದು ಫಾರ್ಮುಲಾ ಅಂದ್ರೆ, ಇ ಓ ಕ್ಯೂ ಇಸ್ ಈಕ್ವಲ್ಸ್ ಟು 2 × AB / S² ಎ ಅಂದ್ರೆ ಆನ್ಯುವಲ್ ಕನ್ಸಂಪ್ಷನ್, ಬಿ ಅಂದ್ರೆ ಬೈಯಿಂಗ್ ಕಾಸ್ಟ್ ಪರ್ ಆರ್ಡರ್, ಎಸ್ ಅಂದ್ರೆ ಸ್ಟೋರೇಜ್ ಅಂಡ್ ಕ್ಯಾರಿಂಗ್ ಕಾಸ್ಟ್ ಪರ್ ಯೂನಿಟ್. ಸ್ಟೋರೇಜ್ ಅಂಡ್ ಕ್ಯಾರಿಂಗ್ ಕಾಸ್ಟ್ ಪರ್ ಯೂನಿಟ್. ಕ್ಲಿಯರಾ? ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಓಕೆ ಸರ್, ಫಸ್ಟ್ ಆಫ್ ಆಲ್ ಇಓಕ್ಯೂ ಅಂದ್ರೆ ಏನು? ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂದ್ರೆ, ಒಂದು ಅಷ್ಟು ಕ್ವಾಂಟಿಟಿ ಮೆಟೀರಿಯಲ್ ಬೇಕು ನಮಗೆ. ಎಷ್ಟು ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಆರ್ಡರ್ ಮಾಡಿದ್ರೆ ನಮಗೆ ಕಡಿಮೆ ಖರ್ಚು ಬರುತ್ತೆ? ಎಷ್ಟು ಕ್ವಾಂಟಿಟಿ ಆರ್ಡರ್ ಮಾಡಿದ್ರೆ ಕಡಿಮೆ ಖರ್ಚು ಬರುತ್ತೆ? ಈಗ ಫಾರ್ ಎಕ್ಸಾಂಪಲ್, ಒಂದು ಟ್ರಕ್ ಇದೆ ಅಂತ ಇಟ್ಕೋಣ. ಆ ಟ್ರಕ್ ಅಲ್ಲಿ 10 ಟನ್ ಹಾಕ್ಬೋದು ಅಂತ ಅನ್ಕೋಣ. 10 ಟನ್ ಹಾಕಿದ್ರೆ ಮ್ಯಾಕ್ಸಿಮಮ್ ನಮ್ಗೆ ದುಡ್ಡು ಉಳ್ಕೊಡುತ್ತೆ, ಹೌದೋ ಇಲ್ವೋ? ಬಟ್ 10 ಟನ್ ನಮಗ್ ಬೇಕಾಗಲ್ಲ. ಆವಾಗಾದ್ರೆ ಎಷ್ಟು ಟನ್ ಹಾಕಿದ್ರೆ ನಮ್ಗೆ ಕಡಿಮೆ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅದನ್ನ ಈ ಓ ಕ್ಯೂ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಕ್ವಶನ್ ಇದೆ ಇಲ್ಲಿ, ಕ್ಯಾಲ್ಕುಲೇಟ್ ಇಓ ಕ್ಯೂ ಫಾರ್ ಮೆಟೀರಿಯಲ್ ಎಂ ದ ಫಾಲೋಯಿಂಗ್ ಡೀಟೇಲ್ಸ್ ಫರ್ನಿಶ್. ಆನ್ಯುವಲ್ ಯೂಸೇಜ್ 90,000 ಯೂನಿಟ್ಸ್. ಬೈಯಿಂಗ್ ಕಾಸ್ಟ್ ಪರ್ ಯೂನಿಟ್ ಈಸ್ ರುಪೀಸ್ 10. ಕಾಸ್ಟ್ ಆಫ್ ಕ್ಯಾರಿಂಗ್ ಇನ್ವೆಂಟ್ರಿ ಈಸ್ 10% ಆಫ್ ಕಾಸ್ಟ್ ಅಂಡ್ ಕಾಸ್ಟ್ ಆಫ್ ಪರ್ ಯೂನಿಟ್ ಈಸ್ 50 ರುಪೀಸ್ ಅಂತ ಹೇಳಿದ್ದಾನೆ. ಇಲ್ಲಿ ನಮಗೆ ಏನೇನ್ ಕೊಟ್ಟಿದ್ದಾನೆ ಅಂದ್ರೆ, ಆನ್ಯುವಲ್ ಕನ್ಸಂಪ್ಷನ್ 90,000 ರುಪೀಸ್ ಅಂತ ಹೇಳಿದ್ದಾನೆ. ಬೈಯಿಂಗ್ ಕಾಸ್ಟ್ ಪರ್ ಆರ್ಡರ್ 10 ರುಪೀಸ್ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಸ್ಟೋರೇಜ್ ಅಂಡ್ ಕ್ಯಾರಿಂಗ್ ಕಾಸ್ಟ್ ಒಟ್ಟು ನಮಗೆ 50 ರೂಪಾಯಿ ಆಗ್ತಾ ಇದೆ ಅಂತೆ. ಅದ್ರ ಮೇಲೆ 10% ಪರ್ ಯೂನಿಟ್ ಗೆ ಆಗುತ್ತಂತೆ. ಎಷ್ಟಾಗುತ್ತಂತೆ? 10%. ಹಾಗಾದ್ರೆ 50 − 10% ಎಷ್ಟು ಬರುತ್ತೆ? 5 ರುಪೀಸ್ ಬರುತ್ತೆ. ಹಾಗಾದ್ರೆ ಫಾರ್ಮುಲಾ ಹಾಕಿ, 2 × A ಅಂದ್ರೆ 90,000, ಬಿ ಅಂದ್ರೆ 10 ರುಪೀಸ್, ಎಸ್ ಅಂದ್ರೆ 5 ರುಪೀಸ್ ಹೋಲ್ ರೂಟ್. ಈಗ ಎಷ್ಟು ಬರುತ್ತೆ? 18 ಲಕ್ಷ ಡಿವೈಡೆಡ್ ಬೈ 5 ಹೋಲ್ ರೂಟ್ ಎಷ್ಟು ಬರುತ್ತೆ? 600 ಯೂನಿಟ್ಸ್ ಬರುತ್ತೆ. ಕರೆಕ್ಟಾ? ನೋಡಿ, 18 ಲ್ಯಾಕ್ ಡಿವೈಡೆಡ್ ಬೈ 5 ಮಾಡಿ ಎಷ್ಟು ಬರುತ್ತಪ್ಪ? 3 ಲ್ಯಾಕ್ 60,000 ರೂಟ್ ಮಾಡೋದು ಎಷ್ಟಪ್ಪ ಬರುತ್ತೆ? 600 ಯೂನಿಟ್ಸ್ ಬರುತ್ತೆ. ಅಲ್ಲಿಗೆ 600 ಯೂನಿಟ್ಸ್ ಅಷ್ಟು ಆರ್ಡರ್ ನ ಪ್ಲೇಸ್ ಮಾಡಿದ್ರೆ ನಮಗೆ ವರ್ಕ್ಔಟ್ ಆಗುತ್ತೆ, ಎಕನಾಮಿಕ್ ಆಗುತ್ತೆ, ಚೀಪ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಅಷ್ಟೇ, ಇದೇನಿಲ್ಲ.